ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ವಿಧಾನಸಭೆ ಚುನಾವಣೆ ಫಲಿತಾಂಶ ಪ್ರಕಟವಾಗಿದ್ದು ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿದೆ. ಇದರ ಮಧ್ಯೆ ಈ ಬಾರಿ ಚುನಾವಣೆ ಫಲಿತಾಂಶದ ಬಗ್ಗೆ ಈ ಹಿಂದೆ ಕೋಡಿ ಮಠ ಶ್ರೀಗಳು ಹೇಳಿದ್ದ ಭವಿಷ್ಯವು ಇದೀಗ ನಿಜವಾಗಿದೆ. ಹೌದು, ಈ ಹಿಂದೆ ಕೋಡಿ ಮಠದ ಶ್ರೀಗಳು ಹೇಳಿರುವ ಹಾಗೆ ಈ ಬಾರಿ ರಾಜ್ಯದಲ್ಲಿ ಒಂದೇ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದು ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರು ಭವಿಷ್ಯವನ್ನ ನುಡಿದಿದ್ರು. ಅದರಂತೆ ಇದೀಗ ಕರ್ನಾಟಕದಲ್ಲಿ ಒಂದೇ ಪಕ್ಷ, ಹೌದು ಕಾಂಗ್ರೆಸ್ ಬಹುಮತ ಪಡೆದಿರುವುದು ಪ್ರತ್ಯೇಕ ಪಕ್ಷ ಎಂದು ಹೊರಹೊಮ್ಮಿದೆ. ಈಗಾಗಲೇ ಅಧಿಕಾರಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಕೋಟಿ ಶ್ರೀ ನುಡಿದಿದ್ದ ಭವಿಷ್ಯ ನಿಜವಾಗಿದೆ. ಅದರಂತೆ ಮುಂಬರುವ ದಿನಗಳಲ್ಲಿ ಏನೆಲ್ಲ ಘಟನೆಗಳು ಸಂಭವಿಸುತ್ತೆ ಅಂತ ಇದೀಗ ನಿನ್ನೆ ತಾನೇ ಮತ್ತೊಂದು ಭವಿಷ್ಯವನ್ನ ನುಡಿದ ಕೋಡಿ ಶ್ರೀ ಅವರು ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ನುಡಿಯುವ ಬಹುತೇಕ ಭವಿಷ್ಯಗಳು ನಿಜವಾಗುತ್ತವೆ. ಇಡೀ ವಿಶ್ವದಲ್ಲಿ ರೋಗ ರುಜಿನ ಕಾಡಲಿದೆ ಎಂದು ಈ ಹಿಂದೆ ಹೇಳಿತ್ತು. ಅದರಂತೆ ಕೊರೋನಾ ಕೂಡ ಇಡೀ ವಿಶ್ವವನ್ನೇ ಕಟ್ಟಿ ಕಾಡಿತ್ತು. ಇತ್ತೀಚೆಗೆ ಕರ್ನಾಟಕ ಚುನಾವಣೆ ಬಗ್ಗೆಯೂ ಕೂಡ ಭವಿಷ್ಯ ಸತ್ಯವಾಗಿದ್ದು ಇದೀಗ ಮತ್ತೊಂದು ಭವಿಷ್ಯ ಏನು ನುಡಿದಿದ್ದಾರೆ ಅಂತ ನೋಡೋದಾದರೆ, ಮುಂಬರುವ ದಿನಗಳಲ್ಲಿ ರಾಜ್ಯದ ಜನಸಾಮಾನ್ಯರು ನೆಮ್ಮದಿಯಿಂದ ಜೀವನ ಮಾಡಲಿದ್ದು ಯಾವುದೇ ತರಹದ ಅಹಿತಕರ ಘಟನೆಗಳು ನಡೆಯುವುದಿಲ್ಲ. ಆದರೆ ಒಂದೆರಡು ದೊಡ್ಡ ತಲೆಗಳು ಉರುಳಲಿವೆ. ಈ ಬಾರಿಯೂ ಕೂಡ ಅತ್ಯಧಿಕ ಮುಂಗಾರು ಮಳೆ ಇದ್ದು ಹಾಗೂ ಬೆಳೆಗಳು ಸೇರಿದಂತೆ ಅಪಾರ ಪ್ರಮಾಣದಲ್ಲಿ ರೈತರಿಗೆ ಲಾಭವಾಗಲಿದೆ. ಯಾವುದೇ ತರಹದ ರೋಗ ರುಜಿನಗಳು ಇನ್ನು ಮುಂದೆ ಕಾಡುವುದಿಲ್ಲ. ಆದರೆ ಮುಂಬರುತ್ತಿರುವ ದಿನಗಳಲ್ಲಿ ಎಲ್ಲರೂ ದೇವರನ್ನು ನಂಬುವುದು ಹಾಗೂ ಪೂಜಿಸುವುದು ಬಿಡಬಾರದು ಎಂದು ಕೋಡಿ ಶ್ರೀಯವರು ಮತ್ತೊಮ್ಮೆ ಜನಸಾಮಾನ್ಯರಿಗೆ ಇದೀಗ ಕಿವಿಮಾತನ್ನ ಹೇಳಿದ್ದಾರೆ. ಇನ್ನು ನೀವು ಕೂಡ ಕೋಡಿ ಶ್ರೀಯವರ ಭವಿಷ್ಯವನ್ನ ನಂಬುವವರಾಗಿದ್ದರೆ ಯಸ್ ಆರ್ ನೋ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಆದಷ್ಟು ಈ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ಶೇರ್